ನಮಸ್ತೆ. ನಾವು ಇಲ್ಲೇ ಬೆಂಗಳೂರಿನಲ್ಲೇ ಇರೋದು. ಅಂದರೆ ನಾವು ಇಡೀ ಫ್ಯಾಮಿಲಿ ನಮ್ಮ ತಂದೆ ತಾಯಿ ಕಾಲದಿಂದಲೂ ರಾಜ್ಕುಮಾರ್ ಅಣ್ಣವರ ಅಭಿಮಾನಿಗಳು ನಾವು. ಅವರಿಂದ ಕಲಿತಿದ್ದು ತುಂಬ ಇದೆ. ಆದರೆ ಇನ್ನೂ ಮತ್ತೆ ಈ ಯುಗದಲ್ಲಿ ಮತ್ತೆ ಅವ್ರನ್ನ ಮತ್ತೆ ಕಾಣೋಕ್ಕಾಗೋದಿಲ್ಲ. ನಾವು ಪಾರ್ವತಮ್ಮವರಾಗಲಿ, ಅಪ್ಪಾಜಿಯವರಾಗಲಿ, ಪುನೀತ್ ಆಗಲಿ, ಅವರು ಮಾಡಿದಂಥ ದಾನ ಧರ್ಮ ಎಲ್ಲರಿಗೂ ಗೊತ್ತಿರೋದೆ. ಆದರೆ ಇದು ಈ ಥರ ಆಗುತ್ತೆ ಅನ್ನೋದು ನಾವು ಕನಸಲ್ಲೂ ನೆನೆಸಿರಲಿಲ್ಲ. ಆದರೆ ಇನ್ನೂ ಮತ್ತೆ ಪುನೀತ ಸರು ಮತ್ತೆ ಹುಟ್ಟಿ ಬರಲಿ, ನಮ್ಮ ಕರ್ನಾಟಕದಲ್ಲೇ ಹುಟ್ಟಿ ಬರಲಿ, ಅವರ ಕುಟುಂಬದಲ್ಲೇ ಬರಲಿ, ಅವರ ಮಕ್ಕಳ ಹೊಟ್ಟೆಯಲ್ಲೇ ಹುಟ್ಟಿ ಬರಲಿ ಅಂತ ನಮ್ಮ ಆಸೆ. ಜೈ ಕರ್ನಾಟಕ, ಜೈ ಹಿಂದ್. ಅಪ್ಪು ಸರ್ ತೀರೋಗಿ ಈಗ 4 ತಿಂಗಳಾಗ್ತಿದೆ, ಆದರೂ ಇನ್ನೂ ಮರೆಯೋಕ್ಕಾಗ್ತಾ ಇಲ್ಲ. ಒಂದು ಚಿಕ್ಕ ಮಕ್ಕಳಿಂದ ಪ್ರತಿ ಮಕ್ಕಳು ಕೈಲೂ ಅವ್ರ ಪ್ರೀತಿ ಕೊಟ್ಟಿದ್ದಾರೆ ಅಂದರೆ ಎಷ್ಟು ಪ್ರೀತಿ ತುಂಬಿದ್ದಾರೆ ಅಂತ ಅರ್ಥ ಆಗೋದೇ ಇಲ್ಲ. ಆದರೆ ನಾವು ಅವ್ರ ದಾರಿಲ ನಡಿಬೇಕು, ಇನ್ಮೇಲಾರು ಅವ್ರು ಪಾಲಿಸಿರೋ ದಾರಿಲಾರು ಅಟ್ಲೀಸ್ಟ್ ನಮ್ಮ ಕೈಲಿ ಇಷ್ಟು ಮಾಡೋಕ್ಕಾಗಲಿಲ್ವಾ, ಸ್ವಲ್ಪನಾದ್ರು ಮಾಡಿ ನಾವು ಆ ಸೇವೆ ಮಾಡಬೇಕು ಅಂತ ನಮ್ಮ ಆಸೆ. ಬಟ್ ಇನ್ನೂ ಪುನೀತ್ ಹುಟ್ಟಿ ಬರಬೇಕು. ನನ್ನ ಮಗನ ಹೆಸರು ಪುನೀತೆ. ಇನ್ನೂ ಅವರು ಹುಟ್ಟಿ ಬರಬೇಕು, ಇನ್ನೂ ಇರಬೇಕಾಯಿತು. ದೇವರು ಇನ್ನೂ ಕಾಲಾವಕಾಶ ಕೊಡಬೇಕಿತ್ತು. ಆದರೆ ದೇವ್ರಿಗೂ ಏನೋ ಹೊಟ್ಟೆ ಕಿಚ್ಚು ಬಂತು ಏನೋ ಗೊತ್ತಿಲ್ಲ. ನಾನು ನೀನು ಎಲ್ಲಿ ಬೆಳೆದು ಬಿಡ್ತೀಯೋ ಅಂತ ಅವನೇ ಕರ್ಕೊಂಬಿಟ್ಟೆ ಏನೋ ಗೊತ್ತಿಲ್ಲ. ಆದರೆ ಒಂದು ಕಾಲಾವಕಾಶ ಕೊಡಬೇಕಿತ್ತು ಪುನೀತ್ ಸರ್ಗೆ, ಅವ್ರಿಗೆ, ಅವ್ರ ಫ್ಯಾಮಿಲಿಗೂ ಮತ್ತು ಅವ್ರ ಕುಟುಂಬಕ್ಕೂ ಒಳ್ಳೆಯದಾಗಲಿ. ಅವರು ಬಲಗೈಲಿ ಮಾಡಿದ ಎಡಗೈ ಗೊತ್ತಾಗಬಾರ್ದು ಅಂತ ಹೇಳಿದಾರಲ್ಲ, ಇವಾಗ ಅವ್ರು ಮಾಡಿರೋ ಕಾರ್ಯಕ್ರಮ ಎಲ್ಲ ಆಚೆಗೆ ಬರ್ತಾ ಇದೆ. ಅದು ತುಂಬಾ ಅದು ಆ ಗುಣ ತುಂಬ ಇಷ್ಟ ಆಯಿತು. ಪ್ರತಿಯೊಬ್ಬರಲ್ಲೂ ಬಂದುಬಿಟ್ರೆ ಎಲ್ಲೋ ಮುಟ್ಟುತ್ತೆ ನಮ್ಮ ಕರ್ನಾಟಕ. ನನ್ನ ಮಕ್ಕಳಿಗೆ ಇವಾಗ ನಾನು ಹೇಳೋದು ಇಷ್ಟೇ, ಅಪ್ಪು ಸರ್ದು ಒಂದು ಫೋಟೋ ಇಟ್ಟು ಪೂಜೆ ಮಾಡಬೇಕು. ನನ್ನ ಮಕ್ಕಳಿಗೂ ನನ್ನ ಮಕ್ಕಳೂ ಪ್ರತಿಯೊಬ್ಬರೂ ಅದನ್ನು ನೋಡಿ, ಅವರು ಇವಾಗ ಯೂಟ್ಯೂಬಲ್ಲಂತೂ ಮಕ್ಕಳು ನೋಡೋದಲ್ಲ ಅದನ್ನು ಮಾಡಿ ಕಲಿಬೇಕಷ್ಟೇ, ನೋಡೋದಲ್ಲ ಅವ್ರು ಮಾಡೋ ಸಾಧನೆನ ಕಲಿಬೇಕು ಮಕ್ಕಳು ಅಷ್ಟೇ ಹೇಳೋದು ನಾನು. ಗೋಪಾಲೇಗೌಡ ಅಂತ, ಹಾಸನ ಜಿಲ್ಲೆ ಬೇಲೂರು ತಾಲೂಕು ಕಲಶೆಟ್ಟಳ್ಳಿಯಿಂದ ಬಂದಿರೋದು. ಅಪ್ಪು ಫ್ಯಾನ್, ಅಪ್ಪು ಸರ್ ಫ್ಯಾನ್ ನಾನು. ತುಂಬ ಇಷ್ಟ ನನಗೆ. ಐ ಲವ್ ಯು ಅಪ್ಪು ಸರ್. ಅಪ್ಪು ಸರ್ ಅಂದರೆ ತುಂಬ ಇಷ್ಟ. ದಾನ ಮಾಡೋದವ್ರು ಎಲ್ಲ ಒಳ್ಳೆ ಹೆಲ್ಪಿಂಗ್ ನೇಚರ್ ತುಂಬ ಚೆನ್ನಾಗಿತ್ತು ಅವರಿಗೆ. ಮತ್ತು ಪುನಃ ಕಣ್ಣು ದಾನ ಮಾಡೋದನ್ನು ತಿಳಿಸ್ಕೊಟ್ರು ನಮಗೆ. ನಾವು ಕೂಡ ಕಣ್ಣು ದಾನ ಮಾಡೋಕ್ಕೆ ಕೊಟ್ಟಿದ್ದೀವಿ. ನನ್ನ ಹೆಸರು ದೀಕ್ಷಿತ್ ಅಂತ. ನಾನು ಅಪ್ಪು ಸರ್ ಅವರು ದೊಡ್ಡ ಅಭಿಮಾನಿ. ಆದರೆ ಅವ್ರು ಮೀಟ್ ಮಾಡೋ ಅವಕಾಶ ನನಗೆ ಸಿಗಲಿಲ್ಲ. ಐ ಲವ್ ಯು ಅಪ್ಪು ಸರ್, ಮಿಸ್ ಯು. ಮತ್ತೆ ಒಟ್ಟಿ ಬನ್ನಿ ಸರ್. ಅಪ್ಪು ಅವರ ಪರಮ ಭಕ್ತ ಅಭಿಮಾನಿಗಳು. ಅವ್ರು ಪ್ರತಿಯೊಂದು ಫಿಲಮ್ನು ಕೂಡ ನೋಡಿದ್ದೀವಿ. ಅವರು ಒಂದು ಜಗತ್ತಿಗೆ ಒಂದು ಅದ್ಭುತವಾದ ಮೆಸೇಜನ್ನು ಬಿಟ್ಟೋಗಿದ್ದಾರೆ ನೋಡಿ. ಇವತ್ತು ಸತ್ತಿ ಅವರ ತುಂಬ ದಿನ ಆಗಿದೆ, ಆದರೂ ಇಷ್ಟು 1000 ಜನ ಬರ್ತಾಯಿದ್ದಾರೆ. ಎಲ್ಲರೂ ಒಳ್ಳೇದನ್ನು ಮಾಡಬೇಕು, ಒಳ್ಳೇದನ್ನು ಮಾಡಿದ್ರೆ ಜನ ಯಾವತ್ತೂ ಮರೀಲ ಅನ್ನೋದಕ್ಕೆ ಅವರೊಬ್ಬರು ಸಾಕ್ಷಿಯಾಗಿದ್ದಾರೆ. ಇದೆಲ್ಲ ಜನನು ಕಲ್ತ್ಕೋಬೇಕು ಅಂತ ಹೇಳ್ತೀರಾ. ಅವರಲ್ಲಿ ನಗುಮುಖ, ಅವರೆಲ್ಲರನ್ನು ಪ್ರೀತಿಯಿಂದ, ಪ್ರತಿಯೊಬ್ಬರನ್ನು ಪ್ರೀತಿಯಿಂದ ಮಾತಾಡ್ಸೋ ಗುಣ ತುಂಬ ಇಷ್ಟ. ಚಿಕ್ಕವರಿಂದ ಹಿಡಿದು ದೊಡ್ಡವರವ್ರಿಗೂ ಅವ್ರು ಕೊಡೋ ಬೆಲೆ, ಗೌರವ ನಮ್ಗೆ ತುಂಬ ಇಷ್ಟ. ಅವ್ರು ನೋಡಿ ನಾವು ತುಂಬ ಇನ್ಸ್ಪೈರ್ ಆಗಿದ್ದೀವಿ. ಅವ್ರ ಥರ ಬದುಕಬೇಕು ಅಂತ ಇಷ್ಟಪಡ್ತೀವಿ. ಜೇಮ್ಸ್ ನೋಡಬೇಕು, ಇವಾಗ ನೋಡೋಕೆ ಎಲ್ರಿಗೂ ಹೇಳೋಕೆ ಇಷ್ಟಪಡ್ತೀವಿ. ಪ್ರತಿಯೊಬ್ಬರು ಕೂಡ ಅವರ ಸರಳತೆ, ಅವರ ಎಲ್ಲರತ್ರ ಎಲ್ಲರನ್ನು ನಗುಮುಖದಿಂದ ಮಾತಾಡ್ಸೋವಂಥ ಗುಣ ಎಲ್ಲರೂ ಕಲ್ತ್ಕೋಬೇಕು. ಅವ್ರು ಮಾಡಿರೋ ಸಹಾಯ ಯಾರಿಗೂ ಹೇಳ್ದೇ, ಅವ್ರು ಮಾಡಿರೋ ಸಹಾಯಗಳು ತುಂಬ ಇಷ್ಟ ಆಗಿದೆ. ಅದೇ ಥರ ಎಲ್ಲರೂ ಬದುಕಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಪುನೀತ್ ಸರ್ ಅಂದರೆ ನಿಮ್ಗೆ ನೆನಪಿಗೆ ಬರೋದೇನು? ಅವ್ರ ಫೈಟ್ಸ್ಗಳು, ಅವ್ರ ಫಿಲಮ್ಗಳು ತುಂಬ ನೆನಪು ಬರುತ್ತೆ ನಮಗೆ. ಅವ್ರ ನಗುಮುಖ, ಯಾವಾಗಲೂ ಅವರು ಸರಳತೆಯಿಂದ ಎಲ್ಲರನ್ನು ನಡ್ಕೊಳ್ಳೋ ರೀತಿ ತುಂಬ ಇಷ್ಟ ನಮಗೆ. ಥ್ಯಾಂಕ್ ಯು ಸರ್.